ಹಾಯ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನಾವಿಂದು ಎ ಪಿ ಅರ್ಜುನ್ ರವರು ನಿರ್ದೇಶನ ಮಾಡಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಎ ಪಿ ಅರ್ಜುನ್ ರವರು ಒಟ್ಟು 6 ಚಲನಚಿತ್ರಗಳನ್ನು ನಿರ್ದೇಶನ ಮಾಡಿದ್ದು, ನಾವಿಂದು ಆ 6 ಕನ್ನಡ ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ, ಬನ್ನಿ. ಎ ಪಿ ಅರ್ಜುನ್ ರವರು ನಿರ್ದೇಶನ ಮಾಡಿರುವ ಮೊದಲನೇ ಕನ್ನಡ ಚಲನಚಿತ್ರ ಅಂಬಾರಿ. ಇದು 2009ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದ ಸಂಗೀತ ನಿರ್ದೇಶಕರು ವಿ ಹರಿಕೃಷ್ಣರವರು. ಈ ಚಿತ್ರದಲ್ಲಿ ಲೂಸ್ ಮಾದ, ಯೋಗೇಶ್, ಸುಪ್ರೀತಾ, ರಂಗಾಯಣ ರಘು, ಪೆಟ್ರೋಲ್ ಪ್ರಸನ್ನ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಎರಡನೇ ಚಲನಚಿತ್ರ ಅದ್ದೂರಿ. ಇದು 2012ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದ ಸಂಗೀತ ನಿರ್ದೇಶಕರು ವಿ ಹರಿಕೃಷ್ಣರವರು. ಈ ಚಿತ್ರದಲ್ಲಿ ಧ್ರುವ ಸರ್ಜಾ, ರಾಧಿಕಾ ಪಂಡಿತ್, ತಬಲಾ ನಾಣಿ, ಬುಲೆಟ್ ಪ್ರಕಾಶ್, ನೀನಾಸಂ ಸತೀಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಮೂರನೇ ಚಲನಚಿತ್ರ ರಾಟೆ. ಇದು 2015ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದ ಸಂಗೀತ ನಿರ್ದೇಶಕರು ವಿ ಹರಿಕೃಷ್ಣರವರು. ಈ ಚಿತ್ರದಲ್ಲಿ ಡಾಲಿ ಧನಂಜಯ, ಶ್ರುತಿ ಹರಿಹರನ್, ಸುಚೇಂದ್ರ ಪ್ರಸಾದ್, ಬುಲೆಟ್ ಪ್ರಕಾಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ನಾಲ್ಕನೇ ಚಲನಚಿತ್ರ ಮಿಸ್ಟರ್ ಐರಾವತ. ಇದು 2015ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದ ಸಂಗೀತ ನಿರ್ದೇಶಕರು ವಿ ಹರಿಕೃಷ್ಣರವರು. ಈ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಊರ್ವಶಿ ರೌತೆಲ್ಲಾ, ಪ್ರಕಾಶ್ ರೈ, ಅನಂತ್ ನಾಗ್, ಸಿತಾರಾ, ಸಿಂಧು ಲೋಕನಾಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಐದನೇ ಚಲನಚಿತ್ರ ಕಿಸ್. ಇದು 2019ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದ ಸಂಗೀತ ನಿರ್ದೇಶಕರು ವಿ ಹರಿಕೃಷ್ಣರವರು. ಈ ಚಿತ್ರದಲ್ಲಿ ವಿರಾಟ್, ಶ್ರೀಲೀಲಾ, ದತ್ತಣ್ಣ, ಚಿಕ್ಕಣ್ಣ, ಸಾಧು ಕೋಕಿಲ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಎ ಪಿ ಅರ್ಜುನ್ ರವರು ನಿರ್ದೇಶನ ಮಾಡಿರುವ ಆರನೇ ಮತ್ತು ಕೊನೆಯ ಚಲನಚಿತ್ರ ಮಾರ್ಟಿನ್. ಇದು 2024ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದ ಸಂಗೀತ ನಿರ್ದೇಶಕರು ಮಣಿ ಶರ್ಮಾ ಮತ್ತು ರವಿ ಬಸ್ರೂರವರು. ಈ ಚಿತ್ರದಲ್ಲಿ ಧ್ರುವ ಸರ್ಜಾ, ವೈಭವಿ ಶಾಂಡಿಲ್ಯ, ಅನ್ವೇಷಿ ಜೈನ್, ಅಚ್ಯುತ್ ಕುಮಾರ್, ಚಿಕ್ಕಣ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಇದಿಷ್ಟು ಫ್ರೆಂಡ್ಸ್, ಎ ಪಿ ಅರ್ಜುನ್ ರವರು ನಿರ್ದೇಶನ ಮಾಡಿರುವ 6 ಚಲನಚಿತ್ರಗಳ ವಿವರ. ಫ್ರೆಂಡ್ಸ್, ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ. ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ. ನಮಸ್ಕಾರ.